ಸರ್ಕೆ ನಮ್ಮ ಅಣ್ಣನ್ ಕಳ್ಸಲ, ನಿನ್ ತಂಗಿನ ಚುಡಾಯಿಸಕ್ಕೆ ನನ್ನ ತಮ್ಮನ್ ಕಳ್ಸಲ. ಯಾರು? ನಮಸ್ಕಾರ. ನಮಸ್ಕಾರ. ನಾವು ಸೆನ್ಸಸ್ ಮಾಡಕ್ ಬಂದಿದೀವಿ. ಮನೇಲಿ ಎಷ್ಟ್ ಜನ ಇದ್ದೀರಿ? ಇಬ್ಬರು. ಯಾರ್ಯಾರು? ನಾನು ನನ್ ಮಗಳು. ಮನೆ ಯಜಮಾನರ ಹೆಸರೇನು? ಲಕ್ಷ್ಮೀ ದೇವಮ್ಮ. ನಿಮ್ ಹೆಸರು ಸರಿ ತಾಯಿ, ಮನೆ ಯಜಮಾನರ ಹೆಸರೇನು ಅಂದೆ? ಲಕ್ಷ್ಮೀ ದೇವಮ್ಮ ಅಂತ ಹೇಳಿದ್ನಲ್ಲ. ಓ, ಮನೆ ಯಜಮಾನರು ನೀವೇನಾ? ನಿಮ್ ಯಜಮಾನರ ಹೆಸರೇನ್ ತಾಯಿ? ಅವರಿಲ್ಲ ಇಲ್ಲಿ. ಅಯ್ಯೋ, ಅವ್ರು ಇರ್ಲಿ ಬಿಡ್ಲಿ, ನಿಮ್ ಹೆಸರು ಜೊತೆ ಅವ್ರ ಹೆಸರು ಸೇರಿಸ್ಕೊಳ್ಳೇಬೇಕು. ಈಗ ನೋಡಿ, ಜಾನಕಿ, ರಾಮ, ಪಾರ್ವತಿ, ಪರಮೇಶ್ವರ, ಲಕ್ಷ್ಮೀ ನಾರಾಯಣ ಅಂತಾರಲ್ಲ, ಹಾಗೆ ಹೆಂಡತಿ ಹೆಸರು ಜೊತೆಯಲ್ಲಿ ಗಂಡನ ಹೆಸರು ಸೇರಿಸಲೇಬೇಕಾ? ಅಯ್ಯೋ, ಪ್ರಪಂಚದ ರೀತಿ ಹಾಗೆ ತಾನೇ ಮಾ ಇರೋದು. ಅಲ್ಲ ರೀ, ನಿಮ್ ಹೆಂಡತಿ ಹೆಸರೇನು? ರೇವತಿ ರೇವಣ್ಣ. ನಿಮ್ ಹೆಸರೇನು? ರೇವಣ್ಣ. ಯಾಕೆ? ನಿಮ್ ಹೆಂಡತಿ ಹೆಸರು ಕೇಳಿದ್ರೆ ರೇವತಿ ರೇವಣ್ಣ ಅಂತೀರಾ, ನಿಮ್ ಹೆಸರು ಕೇಳಿದ್ರೆ ಬರೀ ರೇವಣ್ಣ ಅಂತೀರಾ. ರೇವತಿನ ಗಂಗೆಗ್ ಬಿಟ್ರ ಗಾಳಿಗ್ ಬಿಟ್ರ? ನಿಮ್ ಹೆಸರು ಜೊತೆಯಲ್ಲಿ ನಿಮ್ ಹೆಂಡತಿ ಹೆಸರು ಸೇರ್ಸಿ ಹೇಳ್ತೀರಾ? ಇಲ್ಲ. ಅಲ್ಲ, ಮತ್ತೆ ನನ್ ಜೊತೆಲಿ ಇಲ್ದೇ ಇರೋ ಯಜಮಾನ್ರ ಹೆಸರನ್ನ ನಾನ್ ಹೇಳ್ಬೇಕಾ? ಹೋಗ್ರಿ ಆಚೆ, ಬೇರೆ ಕೆಲ್ಸ ಅಲ್ಲ. ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ರೆ ತಲೆ ತಿನ್ನಕ್ಕೆ. ಬೆಳಗ್ಗೆ ಬೆಳಗ್ಗೆ ಆಯ್ತು, ಯಾರ ಮುಖ ನೋಡಿದ್ನೋ? ಗ್ರಾಯಚಾರ, ನಿಮ್ ಮುಖನೇ ನೋಡಿರ್ಬೇಕು. ನಡೀರಿ. ಚುಡಾಯಿಸಕ್ಕೆ ನಮ್ಮ ಅಣ್ಣನ್ ಕಳ್ಸಲ, ನಿನ್ ತಂಗಿನ ಚುಡಾಯಿಸಕ್ಕೆ ನನ್ನ ತಮ್ಮನ್ ಕಳ್ಸಲ. ಏಯ್, ಏನೇ ಅಂದೆ? ನನ್ನ ಅಕ್ಕ ತಂಗಿಯನ್ನ ಚುಡಾಯಿಸೋದಿಕ್ಕೆ ನಿನ್ನ ಅಣ್ಣ ತಮ್ಮದನ್ನ ಕಳಿಸ್ತೀಯಾ? ಇಲ್ಲ, ನಂಗ ಅಣ್ಣ ತಮ್ಮಂದಿರೇ ಇಲ್ಲ. ಮತ್ತ್ಯಾಕೆ ಬಗಡ್ದೆ? ಯಾರಾದ್ರೂ ಚುಡಾಯಿಸಿದ್ರೆ ಈ ರೀತಿ ಬೈ ಅಂತ ನನ್ ಫ್ರೆಂಡ್ ಹೀರಾ ಹೇಳ್ಕೊಟ್ಟಿದ್ದಾಳೆ. ಏನ ಹೀರಾನ? ಅವಳೆ ಅವಳ ಹೀರಾ? ಹೀರೆಕಾಯಿ? ಹೀರಾ ಅಂದ್ರೆ ಹೀರೆಕಾಯಿ ಅಲ್ಲ, ವಜ್ರ, ಸಿಡಿಲು, ಸಿಂಹ, ಹಾವು, ಅವಳು ಅದೇ ತರನೇ ಬಹಳ ಧೈರ್ಯ. ಓ ಸರಿ, ನಿನ್ ಹೆಸರೇನು? ಸಿತಾರ. ಓ, ಅವಳು ಹೀರಾ, ಮುಟ್ಟಿದ್ರೆ ಸಿಡ್ಲು ಹೊಡೆಯುತ್ತೆ. ನೀನ್ ಸಿತಾರ, ವಾದ್ಯ. ನಿನ್ ಮುಟ್ಟಿದ್ರೆ ಸಂಗೀತ ಬರುತ್ತೋ? ಇಲ್ಲ, ಅಳು ಬರುತ್ತೆ. ಏಯ್, ಅಷ್ಟೊಂದ್ ಧೈರ್ಯ ಇರೋ ಫ್ರೆಂಡ್ ಇರ್ಬೇಕಾದ್ರೆ ನೀನ್ಯಾಕೆ ಹೆದರ್ತೀಯ? ಈಗ ನಾನು ನಿನ್ ಎತ್ಕೊಂಡು ಹೋಗ್ತೀನಿ, ಅವಳು ಬಂದಿನ ಹ್ಯಾಕ್ ಕಾಪಾಡ್ತಾಳೋ ನಾನು ನೋಡ್ತೀನಿ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ, ಯಾರಾದ್ರೂ ಬಂದ್ ಕಾಪಾಡಿ. ಹಾಡ್ ಹಗ್ಲಲ್ಲೇ ನಡ್ಬಿದಿಲ್ಲ, ನಾನು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಭಯ ಆಗೋಯ್ತು ಗೊತ್ತಾ? ಅಯ್ಯೋ ಹುಚ್ಚಿ, ಇಷ್ಟೊಂದು ಹೆದರ್ಕೊಂಡ್ರೆ ಈ ಸಮಾಜದಲ್ಲಿ ಬದುಕೋಕಾಗತ್ತೇನೆ? ಅಯ್ಯೋ ಶಿವನೆ, ನಿನ್ನ ದೇವ್ರೇ ಕಾಪಾಡ್ಬೇಕು. ಬಾ ಕೂತ್ಕೋ. ಈ ಮುಖ ಮುಚ್ಚೋ ಹೆಲ್ಮೆಟ್ ತೆಗ್ದು ಬಿಡು, ಆಮೇಲೆ ಕೂತ್ಕೋತೀನಿ. ಯಾಕಮ್ಮ, ಇದೇನ್ ಮಾಡ್ತು ನಿನ್ಗೆ? ಇದನ್ ಹಾಕೊಂಡ್ರೆ ನಿನ್ ಗಂಡಸ್ ತರ ಕಾಣಿಸ್ತೀಯ. ನಿನ್ ಹಿಂದೆ ನಾನ್ ಕೂತ್ಕೊಂಡ್ರೆ ಜನ ನನ್ ನೋಡಿ ತಪ್ಪು ತಿಳ್ಕೊಳಲ್ವಾ? ಓಹೋ, ಹಾಗಾ? ಸರಿ ಅಮ್ಮ ಅವ್ರೆ, ತಾವು ನಟರಾಜ ಸರ್ವಿಸ್ ಅಲ್ಲಿ ಹೋಗಿ, ನಾನ್ ಹೊರಟೇ. ಅಯ್ಯೋ ಮಳ್ಳಿಕಣೆ ನೀನು, ಹಾಗೂ ಹೇಳ್ತೀಯ ಹೀಗೂ ಹೇಳ್ತೀಯ. ಸರಿ ಬಾ ಕುಕ್ಕುರ್ಸು, ತಗೋ ಇದನ್ನ. ಅಯ್ಯಾ,